ರಾಜ್ಯ ಸರ್ಕಾರ ಹಬ್ಬಕ್ಕೆ ಹಾಕ್ಬಿಡೋದಿಲ್ಲ, ಜಾತ್ರೆಗೆ ಹಾಕ್ಬಿಡೋದಿಲ್ಲ. ಈ ಗಣೇಶನ ಹಬ್ಬಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ, ಇವ್ರ ಯಾತ್ರೆಗೆ ಮಾತ್ರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಕಾಂಗ್ರೆಸ್ನವ್ರು ಮೆರವಣಿಗೆ ಮಾಡಿದ್ರೆ 300 ಜನದ ಮೇಲೆ ಕೇಸ್ ಹಾಕ್ತಾರೆ, ವಿನಯ್ ಕುಲಕರ್ಣಿಯವರ ಆ ಜೈಲಿಂದ ಬಂದ ಸಂದರ್ಭದಲ್ಲಿ. ಮತ್ತೆ ಮೊನ್ನೆ ವಿನಯ್ ಕುಲಕರ್ಣಿಯವರು ಜೈಲಿಂದ ಬಂದಿದ್ದಕ್ಕೆ ಅವರಿಗೆ ಸ್ವಾಗತ ಮಾಡಿದ್ದಕ್ಕೆ ಟೀಕೆ ಮಾಡ್ತಾರೆ, ಸ್ವಾಗತ ಮಾಡಿದ್ದಕ್ಕೆ ಟೀಕೆ ಮಾಡ್ತಾರೆ. ಯಡಿಯೂರಪ್ಪನವರು ಜೈಲಿಂದ ಆಚೆ ಬರುವಾಗ ಹಿಂಗೆ ಅಂದ್ಕೊಂಡು ಬರಲ್ವೇನಪ್ಪ, ಜನಾರ್ದನ್ ರೆಡ್ಡಿಯವರು ಇವರ ಮಂತ್ರಿಗಳು ಇವರಲ್ಲೇ ಮಂತ್ರಿಗಳಾಗಿದ್ದರು, ಆಮೇಲೆ ಕೇಂದ್ರದ ಗೃಹಮಂತ್ರಿಗಳು ಗಡಿಪಾರ ಆಗಿದ್ದವರು, ಆಮೇಲೆ ಇನ್ನು ಯಾರು ಹೋಗಿದ್ದೆ ಜೈಲಿಗೆ, ಹದಿನಾರು ಜನ ಬಿ ಜೆ ಪಿ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಂಥವ್ರು, ಮಂತ್ರಿಗಳಾಗಿದ್ದು ಜೈಲಿಗೆ ಹೋಗಿದ್ದಾರೆ 16 ಜನ. ಯಾರು? ಹಾಲಪ್ಪ ಇದ್ರು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇದ್ರು, ಅವರು ಎಮ್ ಎಲ್ ಎ ಕೃಷ್ಣಯ್ಯ ಶೆಟ್ಟರು ಮಿನಿಸ್ಟರ್ ಆಗಿದ್ರ, ಕೃಷ್ಣಯ್ಯ ಶೆಟ್ಟರು ಇದ್ರು. ವಿನಯ್ ಕುಲಕರ್ಣಿಗೆ ಸ್ವಾಗತ ಮಾಡಿದ್ದಕ್ಕೆ ಅವ್ರ ಸಪೋರ್ಟರ್ಸ್ ಟೀಕೆ ಮಾಡ್ತಾರೆ. ಇವರೆಲ್ಲ ಜೈಲಿಗೆ ಹೋಗಿ ಬಂದಾಗ ಹಿಂಗೆ ಅಂದ್ಕೊಂಡು ಬರಲಿಲ್ವ, ಹಿಂಗೆ ಎರಡು ಅದು ಎರಡೆರಡು ಕೈಗಳಲ್ಲಿ.